ನಮಸ್ಕಾರ ಇಂದು ಒಟ್ಟು ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಕೊನೆಯಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಿಮಗೆ ಬೇಕಾದ ಪ್ರಶ್ನೆಗೆ ಉತ್ತರವನ್ನು ಆ ಪ್ರಶ್ನೆ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಮೊದಲನೇ ಪ್ರಶ್ನೆ ಥೈರಾಯ್ಡ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳಿ ಅಂತ ತುಂಬ ಜನ ಕೇಳಿದಿರಿ ತುಂಬ ವಿಡಿಯೋಗಳಲ್ಲಿ ಕೇಳಿದಿರಿ ಅದು ಮೊದಲನೇ ಪ್ರಶ್ನೆ ಎರಡನೆಯದು ಬೆಳಗ್ಗೆಯ ತಿಂಡಿಯನ್ನು ರಾಜನ ಥರ ಮಧ್ಯಾಹ್ನ ರಾಜಕುಮಾರನ ಥರ ರಾತ್ರಿ ಭಿಕ್ಷುಕನ ಥರ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಿ ಮೂರನೇದು ಅಣಲೆಕಾಯಿಯ ಬಗ್ಗೆ ತಿಳಿಸಿ ಅಂತ ಕಳೆದ ವಾರದ ಪ್ರಶ್ನೋತ್ತರದ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ದೀರಿ ಯಾಕೆಂದರೆ ನಾನು ಅದರಲ್ಲಿ ಮೊಸರನ್ನು ತೆಗೆದುಕೊಂಡಾಗ ಆಗುವ ಸೈಡ್ ಎಫೆಕ್ಟ್ಸನ್ನು ಅಥವಾ ಬ್ಲಾಕೇಜಸನ್ನು ಅಣಲೆಕಾಯಿ ಕ್ಲಿಯರ್ ಮಾಡುತ್ತೆ ಅಂತ ಹೇಳಿದ್ದಕ್ಕೆ ಆ ಪ್ರಶ್ನೆ ಕೇಳಿದಿರಿ ನಾಲ್ಕನೆಯ ಪ್ರಶ್ನೆ ಅರ್ಜುನದ ಪುಡಿಯನ್ನು ಅರ್ಜುನ ಅನ್ನೋ ಮರದ ಪುಡಿಯನ್ನು ನಾನು ಹಾರ್ಟ್ ಡಿಸೀಸಸ್ಗೆ ನಾನು ತಗೊಳ್ತಾ ಇದ್ದೇನೆ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದಿರಿ ಐದನೆಯ ಪ್ರಶ್ನೆ ತುಟಿ ಒಡೆಯತ್ತಲ್ಲ ಚಳಿಗಾಲದಲ್ಲಿ ಅದರ ಬಗ್ಗೆ ಅದಕ್ಕೆ ಸೊಲ್ಯೂಷನ್ ಹೇಳಿ ಅದರ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಈ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಒಂದು ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಹೇಳಿ ಅಂತ ತುಂಬ ಜನ ಕೇಳಿದ್ದೀರಿ ನಾನು ಈ ವಿಡಿಯೋ ಇದ್ರ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ ಯಾಕೆ ಅಂದರೆ ಇದನ್ನು ಸಿಂಪಲ್ಲಾಗಿ ಹೇಳೋದು ಕಷ್ಟ ನಾವು ಮಂಡಿ ನೋವಿಗೋ ಅಥವಾ ಚರ್ಮ ಸಮಸ್ಯೆಗೋ ಮ ದೇಹದ ಉಷ್ಣತೆಗೋ ಈ ರೀತಿ ಸಮಸ್ಯೆಗಳಿಗೆ ನಾವು ಹೀಗೆ ಮಾಡಿ ಆ ಥರ ಮಾಡಿ ಇದು ಬೇಡ ಅಂತ ಹೇಳೋದು ಹಾಗೆ ಥೈರಾಯ್ಡ್ ಸಮಸ್ಯೆಗೆ ಹೇಳೋದು ಕಷ್ಟ ಯಾಕೆಂದರೆ ಇದಕ್ಕೆ ಹಲವಾರು ರೀತಿಯ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ರೀತಿಯ ಜನರಿಗೆ ಬೇರೆ ಬೇರೆ ಪ್ರಕೃತಿಯವರಿಗೆ ಬೇರೆ ಬೇರೆ ಕಾರಣ ಇರೋರಿಗೆ ಬೇರೆ ಬೇರೆ ರೀತಿಯ ವಿಧಾನಗಳನ್ನೇ ಹೇಳಬೇಕಾಗತ್ತೆ ಹಾಗಾಗಿ ಬೇರೆ ರೀತಿಯ ಔಷಧಗಳನ್ನು ಕೊಡಬೇಕಾಗತ್ತೆ ಈ ಕಾರಣದಿಂದಾಗಿ ಇದರ ಬಗ್ಗೆ ಹೇಳಿರಲಿಲ್ಲ ಆದರೆ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಅಂತೂ ಇದೆ ತುಂಬ ಜನರು ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ತಾರೆ ಆದರೆ ಒಂದಂತೂ ಸ್ಪಷ್ಟ ಯಾರಿಗೆ ಮಾನಸಿಕವಾಗಿ ಅವರು ಪೀಸ್ಫುಲ್ ಇಲ್ವೋ ಅಥವಾ ಯಾರಿಗೆ ಸ್ಟ್ರೆಸ್ಫುಲ್ ಲೈಫ್ ಇದೆಯೋ ಅಂಥವರಿಗೆ ಥೈರಾಯ್ಡ್ ಸಮಸ್ಯೆಯನ್ನು ಸುಲಭವಾಗಿ ಗುಣ ಮಾಡಲಿಕ್ಕೆ ಆಗೋದಿಲ್ಲ ಯಾರು ನಾವು ಹೇಳಿದ ಹಾಗೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಮನಸ್ಸನ್ನು ಕೂಲಾಗಿ ಇಟ್ಕೊಳ್ತಾರೋ ಅಥವಾ ಮಾನಸಿಕವಾಗಿ ಸತ್ವಗುಣ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅದನ್ನು ಹೆಚ್ಚು ಮಾಡಿಕೊಂಡು ಈ ಭಯ ಚಿಂತೆ ಶೋಕ ಇಂತಹ ನೆಗೆಟಿವ್ ಕ್ವಾಲಿಟೀಸನ್ನು ಬಿಡ್ತಾ ಹೋಗ್ತಾರೋ ಅಂಥವರಿಗೆ ಥೈರಾಯ್ಡ್ ಸಮಸ್ಯೆಯನ್ನು ಬಹಳ ಬೇಗ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡರ್ನ್ ರಿಸರ್ಚಸ್ ಕೂಡ ಅದನ್ನೇ ಹೇಳ್ತವೆ ಹಾಗಾಗಿ ನಾವು ಥೈರಾಯ್ಡ್ ಸಮಸ್ಯೆ ಬರುವ ಮೊದಲು ಅಥವಾ ಬಂದ ನಂತರ ನಾವು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಬೇಕು ಸ್ಟ್ರೆಸ್ಸನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಇಟ್ಕೊಳ್ಬೇಕು ಸಾಧ್ಯವಾದಷ್ಟು ಈ ಆಸನ ಪ್ರಾಣಾಯಾಮ ಮುದ್ರೆಗಳು ಧ್ಯಾನ ಅದನ್ನು ಅಳವಡಿಸ್ಕೊಳ್ಬೇಕು ಜೊತೆಗೆ ನಮ್ಮ ಆಹಾರದಲ್ಲಿ ವಿಷ ಎಷ್ಟಾಗತ್ತೋ ಅಷ್ಟು ಕಡಿಮೆ ಇರುವ ಹಾಗೆ ನೋಡ್ಕೊಳ್ಬೇಕು ಹಾಗಾಗಿ ನಾನು ಥೈರಾಯ್ಡಿಗೆ ಹೀಗೆ ಮಾಡಿ ಅಂತ ಹೇಳೋದು ಕಷ್ಟ ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಇನ್ನು ಎರಡನೆಯ ಪ್ರಶ್ನೆ ಬೆಳಿಗ್ಗೆ ರಾಜ ರಾಜ ಮಧ್ಯಾಹ್ನ ರಾಜಕುಮಾರ ಸಂಜೆ ಭಿಕ್ಷುಕ ಆಗಬೇಕು ಊಟದ ವಿಷಯದಲ್ಲಿ ಅಂತ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಿ ಎಸ್ ಆಯುರ್ವೇದದಲ್ಲಿ ಎತ್ ಬ್ರಹ್ಮಾಂಡೆ ತತ್ ಪಿಂಡಾಂಡ ಅಂತ ಹೇಳ್ತಾರೆ ಅಂದರೆ ಹೊರ ಜಗತ್ತು ಹೇಗಿದೆಯೋ ಹಾಗೆ ನಮ್ಮ ದೇಹ ಇದೆ ಅಂತ ಹಾಗಾಗಿ ಅಲ್ಲಿ ಹೇಗೆ ಸೂರ್ಯ ಇದ್ದಾನೋ ಹಾಗೆ ಇಲ್ಲಿ ಡೈಜೆಷನ್ ಪವರ್ ಇದೆ ಸೂರ್ಯೋದಯದ ನಂತರ ಸೂರ್ಯಾಸ್ತದ ಒಳಗೆ ನಾವು ಊಟ ಮಾಡಬೇಕು ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಡೈಜೆಷನ್ ಪವರ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಿಗ್ಗೆ ರಾಜನ ಥರ ರಾಜ ಅತಿಯಾಗಿ ಊಟ ಮಾಡೋದಿಲ್ಲ ರಾಜಕುಮಾರ ತುಂಬ ಊಟ ಮಾಡ್ತಾನೆ ಭಿಕ್ಷುಕ ತುಂಬ ಕಡಿಮೆ ಊಟ ಮಾಡ್ತಾನೆ ಹಾಗಾಗಿ ಎಲ್ಲರೂ ಅಂದ್ಕೊಳ್ಳೋದೇನು ಅಂತಂದರೆ ಬೆಳಗ್ಗೆ ಸಿಕ್ಕಾಪಟ್ಟೆ ಊಟ ಮಾಡಬೇಕು ಮಧ್ಯಾಹ್ನ ಒಂದು ಒಂದು ಮಟ್ಟಿಗೆ ಊಟ ಮಾಡಬೇಕು ರಾತ್ರಿ ತುಂಬ ಕಡಿಮೆ ಊಟ ಮಾಡಬೇಕು ಹಾಗಲ್ಲ ಈ ರಾಜ ರಾಜಕುಮಾರನ ಕಥೆಯನ್ನೇ ಇಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಬೆಳಿಗ್ಗೆಯ ಸಮಯದಲ್ಲಿ ಆಗ್ತಾನೆ ಸೂರ್ಯ ಎದ್ದಿರ್ತಾನೆ ಅವ ಹಾಗಾಗಿ ಅವನು ಅಷ್ಟು ಬಲವಂತ ಆಗಿರೋದಿಲ್ಲ ಅದೇ ಥರ ನಮ್ಮ ಜೀರ್ಣಶಕ್ತಿ ಕೂಡ ಅಷ್ಟು ಬಲವಾಗಿರೋದಿಲ್ಲ ಹಾಗಾಗಿ ಒಂದು ಮಟ್ಟಿಗೆ ಊಟ ಮಾಡಬೇಕು ಮಧ್ಯಾಹ್ನ ಚೆನ್ನಾಗಿ ನಮ್ಮ ಪ್ರಿನ್ಸಿಪಲ್ ಮೀಲ್ ಮಧ್ಯಾಹ್ನದ ಊಟ ಆಗಿರಬೇಕು ಸಾಧ್ಯವಾದರೆ ಒಂದು ಹನ್ನೆರಡು ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಊಟ ಮಾಡಲಿಕ್ಕಾದರೆ ಹಾಗೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಆವಾಗ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಆಗ ಆ ಸಮಯದಲ್ಲಿ ರಾಜಕುಮಾರನ ಥರ ರಾಜಕುಮಾರ ಅವನಿಗೆ ಸ್ಟ್ರೆಸ್ ಇಲ್ಲ ಅವನು ಯಂಗ್ ಇರೋದರಿಂದ ಅವನು ಚೆನ್ನಾಗಿ ಊಟ ಮಾಡ್ತಾನೆ ಹಾಗಾಗಿ ಆವಾಗ ನಮ್ಮ ಪ್ರಿನ್ಸಿಪಲ್ ಮೀಲ್ ಇರಬೇಕು ಮತ್ತು ರಾತ್ರಿಯ ಊಟವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಾಡಿ ಎಷ್ಟು ಸಾಧ್ಯವಷ್ಟು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು ಒಟ್ಟಿನಲ್ಲಿ ನಾವು ಇದನ್ನು ಈ ಥರ ಅರ್ಥ ಮಾಡಿಕೊಂಡ್ರೆ ಸಾಕು ಮೂರನೆಯ ಪ್ರಶ್ನೆ ಅಣಲೆಕಾಯಿಯ ಬಗ್ಗೆ ತಿಳಿಸಿ ಅಂತ ಅದು ಎಸ್ಪೆಷಲಿ ಕಳೆದ ವಾರದ ಪ್ರಶ್ನೋತ್ತರ ವಿಡಿಯೋಕ್ಕೆ ತುಂಬ ಜನ ಈ ಥರ ಕೇಳಿದ್ದೀರಿ ಎಸ್ ನಮ್ಮ ಗುರುಗಳು ಅಣಲೆಕಾಯಿಯ ಬಗ್ಗೆ ಪಾಠ ಮಾಡುವಾಗ ವೈದ್ಯನ ಹತ್ರ ಬೇರೆ ಯಾವುದೂ ಇಲ್ಲ ಅಣಲೆಕಾಯಿ ಮಾತ್ರ ಇದೆ ಅಂತಂದರೆ ಅವನು ಹಲವಾರು ಕಾಯಿಲೆಗಳನ್ನು ಅಣಲೆಕಾಯಿಯಿಂದನೇ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಯಾಕೆಂದರೆ ಅಣಲೆಕಾಯಿಯನ್ನು ಜೇನುತುಪ್ಪದ ಜೊತೆಗೋ ತುಪ್ಪದ ಜೊತೆಗೋ ಅಥವಾ ಬಿಸಿನೀರಿನ ಜೊತೆಗೋ ಕೆಲವು ಬೇರೆ ರೀತಿಯ ಕಷಾಯಗಳ ಜೊತೆಗೋ ಕೊಟ್ಟಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದಕ್ಕೆ ಅಣಲೆಕಾಯಿಯನ್ನು ವೈದ್ಯನ ತಾಯಿ ಅಂತ ಕರೀತಾರೆ ಅಥವಾ ಅಳಲೆಕಾಯಿ ಪಂಡಿತ ಅಂತ ಆಯುರ್ವೇದ ವೈದ್ಯರನ್ನು ಕರೀತಾರೆ ಕದಾಚಿತ್ ಕುಪ್ಯತಿ ಮಾತಾ ನ ಕುಪ್ಯತಿ ಹರಿತಕಿ ಅಂತ ಹೇಳ್ತಾರೆ ಅಂದರೆ ಕೆಲವೊಮ್ಮೆ ತಾಯಿ ಕೂಡ ಸಿಟ್ಟು ಮಾಡ್ಕೊಳ್ತಾಳೆ ಆದರೆ ಹರಿತಕಿ ಈ ಅಣಲೆಕಾಯಿ ಸಿಟ್ಟು ಮಾಡ್ಕೊಳ್ಳಲ್ಲ ಅಂತ ಅಷ್ಟು ಅದ್ಭುತವಾದ್ದು ಅಣಲೆಕಾಯಿ ಆದರೆ ಇದನ್ನು ತೆಗೆದುಕೊಳ್ಳುವಾಗ ಡಾಕ್ಟ್ರ್ ಸಜೆಷನ್ ಇಲ್ಲದೆ ತೆಗೆದುಕೊಳ್ಬೇಡಿ ಯಾಕೆಂದರೆ ಅಮೃತವಾದರೂ ಕೂಡ ತಪ್ಪಾಗಿ ಬಳಕೆ ಮಾಡಿದ್ರೆ ವಿಷವಾಗ್ಬೋದು ಯಾಕೆಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದೀರಿ ಏನಂದರೆ ದಿನಕ್ಕೆ ದಿನಾಲೂ ನಾನು ಒಂದರಿಂದ ಒಂದು ಕಾಲು ಚಮಚ ಅಣಲೆಕಾಯಿ ಪುಡಿಯನ್ನು ತೆಗೆದುಕೊಳ್ತೇನೆ ಅಂತ ಆದರೆ ಅದನ್ನು ಹಾಗೆ ತೆಗೆದುಕೊಳ್ಳುವಾಗ ನಿಮ್ಮ ಡಾಕ್ಟ್ರ್ ಸಜೆಷನ್ ಇ ಇರಲೇಬೇಕು ಇಲ್ಲ ಅಂದರೆ ಅಣಲೆಕಾಯಿಗೂ ಕೆಲವು ನೆಗೆಟಿವ್ ಎಫೆಕ್ಟ್ಸ್ ಈ ಅಣಲೆಕಾಯಿ ಕೊಡುತ್ತೆ ಅಣಲೆಕಾಯಿ ಅಂದರೆ ಹರಿತಕಿ ಅಂತ ಸಂಸ್ಕೃತದಲ್ಲಿ ಕರಿತೇವೆ ಇದರ ಬಗ್ಗೆ ತುಂಬ ಡೀಟೇಲ್ ಆಗಿ ದಿನ ಹೇಳ್ತೇನೆ ಇದು ಗ್ರಂಥಿ ಅಂಗಳಲ್ಲಿ ಸಿಗುತ್ತೆ ಅಥವಾ ಹರಿತಕಿ ಚೂರ್ಣ ಅಂತ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ ಇದು ನಮ್ಮ ಹಾರ್ಟ್ಗೆ ನಮ್ಮ ಸ್ಕ ಚರ್ಮಕ್ಕೆ ನಮ್ಮ ಹೊಟ್ಟೆಗೆ ನಮ್ಮ ಮೆದುಳಿಗೆ ಹೀಗೆ ನಮ್ಮ ಇಡೀ ದೇಹಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥ ದ್ರವ್ಯ ಇದರ ಬಗ್ಗೆ ಆದಷ್ಟು ಬೇಗ ಸಾಧ್ಯವಾದರೆ ಒಂದು ತಿಂಗಳ ಒಳಗಡೆ ನಾನು ಪೂರ್ತಿ ವಿವರಣೆ ಇರುವಂಥ ಒಂದು ವಿಡಿಯೋ ಕೊಡ್ತೇನೆ ಅದನ್ನು ನೋಡಿಕೊಂಡು ನೀವು ಆಮೇಲೆ ಬೇಕಿದ್ದರೆ ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಬಹುದು ನಾಲ್ಕನೆಯ ಪ್ರಶ್ನೆ ಅರ್ಜುನ ಚೂರ್ಣವನ್ನು ನಾನು ನನ್ನ ಹಾರ್ಟ್ ಸಿಸಿಗೆ ತೆಗೆದುಕೊಳ್ತಾ ಇದ್ದೇನೆ ಹೃದಯ ಸ್ಟ್ರಾಂಗ್ ಆಗಲಿಕ್ಕೆ ತಗೊಳ್ತಾ ಇದ್ದೇನೆ ಅದನ್ನು ಬಳಕೆ ಮಾಡಬಹುದಾ ಅಥವಾ ಅದರ ಬಗ್ಗೆ ಹೇಳಿ ಅನ್ನೋ ಥರ ಪ್ರಶ್ನೆ ಕೇಳಿ ಬಂದಿದೆ ಅರ್ಜುನ ಚೂರ್ಣ ಹಾರ್ಟ್ಗೆ ತುಂಬ ಒಳ್ಳೆಯದು ಅದರಲ್ಲಿ ಡೌಟ್ ಇಲ್ಲ ಅರ್ಜುನ ಅಂತಂದರೆ ಹೊಳೆ ಮತ್ತಿ ಅಥವಾ ಬಿಳೆಮತ್ತಿ ಅಂತ ಕರೀತಾರೆ ಅದು ಈ ನದಿಗಳ ಅಕ್ಕಪಕ್ಕದಲ್ಲಿ ಹೆಚ್ಚಾಗಿ ಬೆಳೀತದೆ ಬೆಳ್ಳಗಿರ್ತದೆ ಅದರ ತೊಗಟೆಯನ್ನು ಔಷಧವಾಗಿ ಬಳಕೆ ಮಾಡ್ತೇವೆ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಹಾರ್ಟ್ ವಿಷಯದಲ್ಲಿ ಆದರೆ ಹಾರ್ಟ್ ಸಮಸ್ಯೆ ಯಾಕೆ ಬಂತು ಅಂತ ನೋಡ್ಕೊಂಡು ಸೇವನೆ ಮಾಡಬೇಕೇ ಹೊರತು ಹಾರ್ಟಿಗೆ ಒಳ್ಳೆಯದು ಅಂತ ತೆಗೆದುಕೊಳ್ಳೋದಲ್ಲ ಹಾರ್ಟಿಗೆ ಸಮಸ್ಯೆ ಹಾರ್ಟ್ನ ಸಮಸ್ಯೆ ಯಾವುದೋ ಬೇರೆ ಕಾರಣದಿಂದ ಬಂದಿದ್ದರೆ ಅದಕ್ಕೆ ಅರ್ಜುನ ಹೆಲ್ಪ್ ಮಾಡಬೇಕು ಅಂತಿಲ್ಲ ಮತ್ತು ಯಾವುದೇ ಈ ಥರ ಆಯುರ್ವೇದ ಔಷಧವಾದರೂ ಕೂಡ ನೀವು ದೀರ್ಘಾವಧಿ ಬಳಕೆ ಮಾಡುವಾಗ ಡಾಕ್ಟರ್ಸ್ ಸಜೆಷನ್ ಬೇಕೇ ಬೇಕು ಕೆಲವೊಂದು ದ್ರವ್ಯಗಳಿಗೆ ಅದರದ್ದೇ ಆದ ನೆಗೆಟಿವ್ ಎಫೆಕ್ಟ್ಸ್ ಇರ್ತವೆ ಉದಾಹರಣೆಗೆ ಅರ್ಜುನ ಚೂರ್ಣ ಇದೆಯಲ್ಲ ಇದನ್ನು ಇದು ನಮ್ಮ ದೇಹವನ್ನು ಡ್ರೈ ಮಾಡುತ್ತೆ ಕಷಾಯ ರಸವನ್ನು ಹೊಂದಿರುವಂಥದ್ದು ಹಾಗಾಗಿ ಇದನ್ನು ನಾವು ಅರ್ಜುನ ಕ್ಷೀರಪಾಕವಾಗಿ ತೆಗೆದುಕೊಳ್ಳಿ ಅಂತ ಪೇಷಂಟ್ಸಿಗೆ ಹೇಳ್ತೇವೆ ಅಂದರೆ ಅರ್ಜುನದ ಪುಡಿಯನ್ನು ಹಾಲು ಮತ್ತು ನೀರಿನಲ್ಲಿ ಕುದಿಸಿ ಹಾಲು ಇರುವವರೆಗೆ ಮಾತ್ರ ಬತ್ತಿಸಿ ಅದನ್ನು ಸೋಸ್ಕೊಂಡು ಬಳಕೆ ಮಾಡಬೇಕು ಅಂತ ಇಲ್ಲಿ ಹಾಲು ನೀರಿಗೂ ಕೂಡ ಪ್ರಮಾಣ ಇದೆ ಇಷ್ಟು ಹಾಕಬೇಕು ಅಂತ ಈ ರೀತಿ ಕ್ಷೀರಪಾಕ ಮಾಡ್ಕೊಂಡು ಸೇವನೆ ಮಾಡಿ ಅಂತ ನಾವು ನಮ್ಮ ಪೇಷಂಟ್ಸಿಗೆ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅಂಥವರಿಗೆ ಹೇಳ್ತೇವೆ ಹಾಗಾಗಿ ಅರ್ಜುನ ಅಂತಲ್ಲ ಯಾವುದೇ ದ್ರವ್ಯವಾದರೂ ಇಂಥದ್ದಕ್ಕೆ ತುಂಬ ಒಳ್ಳೆಯದು ಅಂತ ಆದರೂ ಕೂಡ ಒಂದು ಸಾರಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಂಡು ಆಮೇಲೆ ಬಳಕೆ ಮಾಡೋದು ಒಳ್ಳೆಯದು ಐದನೆಯ ಪ್ರಶ್ನೆ ಚಳಿಗಾಲ ತುಟಿ ಹೊಡೆಯೋದಕ್ಕೆ ಪರಿಹಾರ ಹೇಳಿ ಅಂತ ಹಲವಾರು ರೀತಿಯ ಲಿಪ್ ಕ್ರ್ಯಾಕ್ ಕ್ರೀಮ್ಗಳು ಸಿಗ್ತವೆ ಅವುಗಳನ್ನು ನಾವು ಅಪ್ಲೈ ಮಾಡ್ಕೊಳ್ತೇವೆ ಆದರೆ ಅದು ಆಯುರ್ವೇದಿಕ್ಕಾಗಿದ್ದರೂ ಕೂಡ ಕ್ರೀಮ್ ಬೇಸನ್ನು ಯೂಸ್ ಮಾಡಿರ್ತಾರೆ ಹಲವಾರು ರೀತಿಯ ಫ್ಲೇವರಿಂಗ್ ಏಜೆಂಟ್ಸನ್ನು ಉಪಯೋಗಿಸಿರ್ತಾರೆ ಹಾಗಾಗಿ ಅದು ನಮ್ಮ ಆರೋಗ್ಯಕ್ಕಂತೂ ಖಂಡಿತ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ನೀಮ್ ಟರ್ಮರಿಕ್ ತುಳಸಿನೋ ಏನೋ ಹೇಳಿದರೂ ಕೂಡ ಅದರಲ್ಲಿ ಅದರ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಇರ್ಬೋದೇ ಹೊರತು ಅದರಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು ಈ ಕ್ರೀಮ್ ಬೇಸೇನೆ ನಾವು ಮನೆಯಲ್ಲಿ ಕ್ರೀಮ್ ಮಾಡ್ಕೊಳ್ಬೋದು ಹೇಗೆ ಒಂದು ಫಿಫ್ಟಿ ಎಮ್ ಎಲ್ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಆಗುವಷ್ಟು ಒಳ್ಳೆಯ ಜೇನುಮೇಣವನ್ನು ಹಾಕಿ ಕರಗಿಸಬೇಕು ಹಾಗೆ ಕರಗಿಸ್ತಾ ಇರುವಾಗ ಅದನ್ನು ಪೇಸ್ಟ್ ಮಾಡಲಿಕ್ಕೆ ನಾವು ಬಾಣಲಿಗೆ ಹಾಕಿದಾಗ ಅದರ ಜೊತೆಗೆ ಐದಾರು ಪೀಸ್ ಚೆನ್ನಾಗಿ ಬೇಯಿಸಿದಂತಹ ಸ್ವಲ್ಪ ನುಣ್ಣಗೆ ರುಬ್ಬಿದಂತಹ ಅಲೋವೆರಾದ ಪೀಸನ್ನು ಹಾಕಬೇಕು ಯಾಕೆ ಬೇಯಿಸಬೇಕು ಅಂದರೆ ಇಲ್ಲಾಂದರೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಬೇಯಿಸುವ ಅವಶ್ಯಕತೆ ಇರಲಿಲ್ಲ ಅಲೋವೆರಾವನ್ನು ಹಾಕಬೇಕು ಶುದ್ಧ ರಕ್ತ ಚಂದನದ ಪುಡಿಯನ್ನು ಹಾಕಿದರೆ ಒಳ್ಳೆಯ ಕಲರ್ ಕೂಡ ಬರ್ತದೆ ಅದನ್ನೊಂದು ನಾಲ್ಕೈದು ಚಿಟಿಕೆ ಆಗುವಷ್ಟು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಬೇಕು ಇದನ್ನು ಕಾಯಿಸಿ 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 ಚೆನ್ನಾಗಿ ಮೇಣದ ರೀತಿ ಆದ ನಂತರ ಅದನ್ನು ನಾವು ತುಟಿಗೆ ಒಂದು ಒಳ್ಳೆಯ ವ್ಯಾಕ್ಸ್ ಥರ ಅಥವಾ ಕ್ರೀಮ್ ಥರ ಮಾಡಿಟ್ಟುಕೊಂಡು ಅದನ್ನು ತುಟಿಗೆ ಅಪ್ಲೈ ಮಾಡಿಕೊಳ್ಬೇಕು ಇದನ್ನು ಮಾಡುವಾಗ ಪ್ರಾರಂಭದಲ್ಲಿ ಒಂದೆರಡು ಬಾರಿ ಕೆಲವೊಮ್ಮೆ ಸರಿಯಾಗಿ ತಯಾರಾಗ್ದೇನೆ ಹಾಳಾಗೋದು ಅಥವಾ ಹೆಚ್ಚು ಕಾಯಿಸಿದ್ದು ಹೆಚ್ಚಾಗಿ ಸಮಟೈಮ್ಸ್ ರೇರ್ಲಿ ಆ ಥರ ಆಗೋದು ಗಟ್ಟಿಯಾಗಿಬಿಡೋ ಚಾನ್ಸಸ್ ಇರುತ್ತೆ ಆದರೂ ಇದನ್ನು ನಾವು ಪ್ರಯತ್ನ ಮಾಡಿ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುವಂಥ ಲಿಪ್ ಕ್ರೀಮನ್ನು ನಾವು ಮನೇಲಿ ತಯಾರು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಈಗ ಕಥೆ ಹೇಳೋ ಸಮಯ ಒಬ್ಬ ಗುರು ಮತ್ತು ಶಿಷ್ಯ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದರಂತೆ ಆ ಕಾಲದ ಹಿಂದಿನ ಕಾಲದ ಗುರು ಶಿಷ್ಯರು ಒಂದು ದಿನ ಬೆಳಿಗ್ಗೆ ಗುರು ಈ ಊರಿನಲ್ಲಿ ನೀನು ಬೇರೆ ಬೇರೆ ಕಡೆ ಹೋಗಿ ಈ ಕಲ್ಲನ್ನು ತೆಗೆದುಕೊಂಡು ಹೋಗಿ ಇದರ ಬೆಲೆ ಎಷ್ಟು ಅಂತ ಕೇಳ್ಕೊಂಡು ಬರಬೇಕು ಅಂತ ಆಗ ಶಿಷ್ಯನಿಗೆ ಇದೇನು ಕೆಲಸ ಹೇಳಿದ್ರಪ್ಪ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಂತ ಅನಿಸ್ತಂತೆ ಮೊದಲನೇ ಬಾರಿ ನೀನು ಈ ಕಬ್ಬಿಣದ ಐಟಮ್ಸ್ ಮಾಡ್ತಾರಲ್ಲ ಬ್ಲ್ಯಾಕ್ ಸ್ಮಿತ್ ಅವ್ರ ಹತ್ರ ಹೋಗಿ ಇದರ ಬೆಲೆಯನ್ನು ಬಾ ಅಂತ ಹೇಳ್ತಂತೆ ಆಗ ಗುರು ಆ ಥರ ಹೇಳಿದಾಗ ಶಿಷ್ಯ ಹೋಗಿ ಕೇಳಿದಾಗ ಅವರು ಕಾಯಿಸ್ತಾ ಇರೋ ಕಬ್ಬಿಣದಲ್ಲಿ ಹೊಡಲಿಕ್ಕೆ ಬಂದ್ರಂತೆ ಬೆಳಗ್ಗೆ ಬೆಳಿಗ್ಗೆ ನಮಗೆ ತೊಂದರೆ ಕೊಡ್ಲಿಕ್ಕೆ ಬರ್ತೀಯಾ ಯಾವುದೋ ಕಲ್ಲು ತಗೊಂಡು ಬಂದ್ಕೊಂಡು ಇದನ್ನು ಬೆಲೆ ಎಷ್ಟು ಅಂತ ಕೇಳ್ತೀಯಲ್ಲ ಅಂತ ಆಗ ಇವನು ಓಡಿ ಬಂದು ಏನು ಗುರುಗಳೇ ಇಂಥ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ಇಲ್ಲ ನೀನು ಒಂದು ಕೆಲಸ ಮಾಡು ತರಕಾರಿ ಮಾಡೋ ಮಾರಾಟ ಮಾಡೋರ ಹತ್ರ ಹೋಗು ಅಂತ ಆಗ ತರಕಾರಿ ಮಾರಾಟ ಮಾಡೋರ ಹತ್ರ ಹೋದಾಗ ಅವರು ಹೇಳಿದ್ರಂತೆ ನೋಡಲಿಕ್ಕೇನೋ ಚೆನ್ನಾಗಿದೆ ಕಲ್ಲು ಒಂದು ರೂಪಾಯಿ ಬೇಕಾದರೆ ಕೊಡ್ತೇನೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕಾಗತ್ತೆ ಅಂತ ಇನ್ನು ಕೆಲವೊಬ್ಬರು ಹೆಚ್ಚಂದರೆ ಐದು ರೂಪಾಯಿವರೆಗೂ ಕೇಳ್ತೇನೆ ನೀವು ನೋಡಿದರೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದೀಯಾ ನೀನು ನಿನ್ನ ಕೈಯಲ್ಲಿ ಕೊಟ್ಟಂತಹ ಕಲ್ಲು ನಮಗೆ ತೆಗೆದುಕೊಳ್ಳಲಿಕ್ಕೆ ಖುಷಿ ಆಗ ಒಂದು ಐದು ರೂಪಾಯಿ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಮತ್ತೆ ವಾಪಸ್ ಬಂದಾಗ ಗುರುಗಳ ಹತ್ರ ಶಿಷ್ಯ ಹೇಳಿದಾಗ ಗುರು ಹೇಳಿದ್ರಂತೆ ಒಂದು ಕೆಲಸ ಮಾಡು ಬಂಗಾರದ ಮಾರಾಟ ಮಾಡುವ ಅಂಗಡಿಗಳ ಸಾಲಿದೆಯಲ್ಲ ಅಲ್ಲಿ ಹೋಗಿ ಕೇಳು ಅಂತ ಹೋಗಿ ಚಿನ್ನ ಬೆಳ್ಳಿಗಳನ್ನು ಮಾರಾಟ ಮಾಡೋರತ್ರ ಹೋಗಿ ಕೇಳಿದಾಗ ಕೆಲವೊಬ್ಬರು ಒಂದು ಸಾವಿರ ಕೆಲವೊಬ್ಬರು ಐದು ಸಾವಿರ ಹತ್ತು ಸಾವಿರವರೆಗೂ ಕೊಡಲಿಕ್ಕೆ ತಯಾರಾದ್ರಂತೆ ಶಿಷ್ಯನಿಗೆ ತುಂಬ ಖುಷಿಯಾಯಿತು ಕೂಡಲೇ ಮಾರಾಟ ಮಾಡಿ ನಾನು ಆ ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಆಸೆ ಆಯ್ತಂತೆ ಯಾಕೆಂದರೆ ಆ ಕಾಲದ ಗುರು ಶಿಷ್ಯರ ಹತ್ರ ದುಡ್ಡು ಇರಲಿಲ್ಲ ಅಥವಾ ಭಿಕ್ಷುಕರ ಥರ ಊರಿಂದ ಊರಿಗೆ ಅಲದಾಡುವವರು ಆದರೂ ಕೂಡ ಗುರುವಿನ ಆಜ್ಞೆ ಇದೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಅಂತ ಹಾಗಾಗಿ ತಂದಾಗ ಮತ್ತೆ ಶಿಷ್ಯ ಗುರು ಹೇಳಿದ್ರಂತೆ ನೀನು ಈ ಬಾರಿ ಮುತ್ತು ರತ್ನಗಳನ್ನು ಮಾತ್ರ ಮಾರಾಟ ಮಾಡೋರ ಹತ್ರ ಹೋಗಿ ವಿಚಾರಿಸಿ ನೋಡು ಅಂತ ಆಗ ಆ ಅಲ್ಲಿಗೆ ಹೋಗಿ ಶಿಷ್ಯ ಕೇಳಿದಾಗ ಅವರು ಒಂದು ಐದು ಲಕ್ಷ ಹತ್ತು ಲಕ್ಷ ಕೆಲವೊಬ್ಬರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಕೊಡಲಿಕ್ಕೆ ತಯಾರಾದರಂತೆ ಅವನು ಶಿಷ್ಯ ಓಡಿ ಬಂದು ಗುರುವಿನ ಪಾದಕ್ಕೆ ಬಿದ್ದಂತೆ ನನಗೆ ಇವತ್ತು ದೊಡ್ಡ ಪಾಠವನ್ನು ಕಲಿಸಿದ್ರಿ ನೀವು ಅಂತ ಏನಂದರೆ ನಮ್ಮ ಕೈಯಲ್ಲಿರುವುದರ ಬೆಲೆ ನಮಗೆ ಗೊತ್ತಿಲ್ಲ ಅಂತಾದರೆ ನಾವು ಅದನ್ನು ಪೂಜ್ಯ ಭಾವನೆಯಿಂದ ನೋಡೋದೇ ಇಲ್ಲ ಅಥವಾ ನಮ್ಮ ಕೈಲಿರೋದು ಏನು ಅನ್ನೋದು ತಿಳುವಳಿಕೆ ನಮಗಿಲ್ಲ ಅಂದರೆ ನಾವು ಅದಕ್ಕೆ ಕೊಡಬೇಕಾದ ಬೆಲೆಯನ್ನು ಕೊಡೋದಿಲ್ಲ ಅಂತ ಹಾಗೆ ಭಾರತೀಯ ಶಾಸ್ತ್ರಗಳ ವಿಷಯದಲ್ಲೂ ನಾವು ಅದೇ ರೀತಿ ತಪ್ಪು ಮಾಡ್ತಾ ಇದ್ದೇವೆ ಭಾರತದ ಯೋಗವು ಆಯುರ್ವೇದವು ಈ ಥರ ಹಲವಾರು ವಿಜ್ಞಾನಗಳು ಅದು ಸಂಗೀತನೋ ನಾಟ್ಯವು ಈ ರೀತಿ ಭಾರತದ ಋಷಿ ಮುನಿಗಳು ನಮಗೆ ಕೊಟ್ಟಂತ ಎಲ್ಲ ರೀತಿಯ ವಿಜ್ಞಾನಗಳು ತುಂಬ ಅದ್ಭುತವಾದಂಥವು ನಾವು ಅವುಗಳ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ದೊಡ್ಡ ತಪ್ಪನ್ನೇ ಮಾಡ್ತಿದ್ದೇವೆ ಹಾಗೆ ನೋಡಿದರೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಮುಂದಿನ ಭಾನುವಾರ ಇನ್ನೂ ಐದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಮತ್ತೆ ಸಿಗೋಣ ಧನ್ಯವಾದ